ಕೈಗೆ ಸಿಕ್ಕ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡಾಗ ಜೀವನ ಸಾರ್ಥಕ ಎಂದು ಪೊಲೀಪು ಸರ್ಕಾರಿ ಕಾಲೇಜು ಪ್ರಾಂಶುಪಾಲ ಪಂಡರಿನಾಥ ಹೇಳಿದ್ದಾರೆ. ಕಾಪು ವಿದ್ಯಾನಿಕೇತನ ಶಾಲೆಯಲ್ಲಿ ವಿದ್ಯಾರ್ಥಿ ಸಂಸತ್ತು ಉದ್ಘಾಟಿಸಿದ ಬಳಿಕ ಅವರು ಮಾತನಾಡಿದರು. ಪ್ರತಿಯೊಬ್ಬನಿಗೂ ಜೀವನದಲ್ಲಿ ಸುಂದರ ಅವಕಾಶಗಳು ಕಾಯುತ್ತಿದೆ. ಆ ಅವಕಾಶಗಳು ಜೀವನವನ್ನು ಸುಂದರ ಹಾಗೂ ಸದೃಢವಾಗಿರಿಸುತ್ತವೆ. ಆ ಅವಕಾಶವನ್ನು ನಾವು ಕೈಚೆಲ್ಲಿದ್ರೆ ಖಂಡಿತವಾಗಿಯೂ ಮುಂದೆ ಆ ಅವಕಾಶ ಮತ್ತೆ ಬರುವುದಿಲ್ಲ ಎಂದು ಪಂಡರಿನಾಥ ಹೇಳಿದ್ದಾರೆ. ವಿದ್ಯಾರ್ಥಿಗಳಿಗೆ ಸಂಸತ್ತಿನ ಪ್ರಮಾಣ ವಚನವನ್ನು ಪಂಡರಿನಾಥ ಬೋಧಿಸಿದ್ರು. ವೇದಿಕೆಯಲ್ಲಿ ವಿದ್ಯಾನಿಕೇತನ ಸಮೂಹ ಸಂಸ್ಥೆಯ ಆಡಳಿತಾಧಿಕಾರಿ ವಿಕೆ ಉದ್ಯಾವರ, ವಿದ್ಯಾಧರ ಪುರಾಣಿಕ ಹಾಗೂ ಶಿಕ್ಷಕರು, ವಿದ್ಯಾರ್ಥಿ ನಾಯಕರು ಉಪಸ್ಥಿತರಿದ್ದರು. ಇನ್ನು ಹೆಚ್ಚಿನದಾಗಿ ಸಾಧನೆ ಮಾಡಿಕೊಳ್ಳಬಹುದು. ನೀವು ನೋಡಿದ್ರೆ ಅವರು ನಡೆಯುವುದು ಕಲಿತಿದ್ದೆ 4ನೇ ವರ್ಷದಲ್ಲಿ, ಹೊಸ ಸರ್ಕಾರ ರಚನೆ ಆಗುವಾಗ.